ಹಲೋ ಹೇಳಿ. ಸರ್, ವಿಟು ಸಿರಿ ಅವರಾ? ಎಸ್, ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಮ್ಮ ಹೆಸರು ವಿನಾಯಕ್ ಅಂತ, ಇಲ್ಲೇ ಬನ್ನರಗಡ ರೋಡಿಂದ ಮಾತಾಡೋದು. ಹೇಳಿ ವಿನಾಯಕ್. ಸರ್, ಆಕ್ಚುಲಿ ಇದು ಏನಾಗಿದೆ ಗೊತ್ತಾ ಸರ್? IDFC ಲಿ ಈಗ ಒಂದು 2 ಇಯರ್ಸ್ ಮುಂಚೆ ಒಂದು ಲೋನ್ ತಗೊಂಡಿದ್ವಿ ಸರ್. ಆಯ್ತಾ? ನಾನು ಯಾವ ಯಾವ ಲೋನ್ ಬಗ್ಗೆ ಆಪರೇಷನ್ ಬಗ್ಗೆ ಹೇಳ್ತೀನಿ? IDFC ಸರ್. ಮತ್ತೆ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಅದ್ರ ಬಗ್ಗೆನೆ ಸರ್ ಹೇಳ್ತಾ ಇರೋದು. IDFCನಾ? IDFC ಓಕೆ. ಆಕ್ಚುಲಿ ಏನಾಯ್ತಂದ್ರೆ, ಒಂದು 2 ಇಯರ್ಸ್ ಮುಂಚೆ ಒಂದು ಸುಮ್ನೆ ಒಂದು ಪ್ರೈವೇಟ್ ಮೆಸೇಜ್ ತರ ಬಂದಿದೆ. ಸರಿ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣನೇ ಸರ್ ಇಮಿಡಿಯೇಟ್ ಅಕೌಂಟ್ ಬಂದು 89,000 ಸಮಥಿಂಗ್ ಏನೋ ಚೇಂಜ್ ಬಿದ್ದೋಗ್ಬಿಟ್ಟಿದೆ ಸರ್. ನೀವು ಅಲ್ಲ ಸರ್, ಇಲ್ಲಿ ಕೇಳಿ ಸರ್. ಆಯ್ತಾ? ಅದಾದ್ಮೇಲೆ ಸರಿ, ನಾವು ಎತ್ಕೊಂಡೋಗಿ ಬ್ಯಾಂಕ್ ಗೆ ರಿಟರ್ನ್ ಮಾಡೋಣ ಅಂತ ಹೋದ್ರೆ ತಗೊಳ್ಳೇ ಇಲ್ಲ. ಯಾಕೆ ಬಡ್ಡಿ ಬೇಕು? ಬಡ್ಡಿ, ಅದಕ್ಕೆ ಬಡ್ಡಿ ಎಷ್ಟಂತ ಕೇಳಿ ಸರ್. 4 ವರ್ಷ ಹಾಕ್ಬಿಟ್ಟವ್ರೆ ಟೆನ್ಯೂರ್, 4,000 ತಿಂಗಳ ಕಟ್ಟೋದು, 1,90,000 ರೂಪಾಯಿ ಹತ್ತದ್ರ ಗಂಟೆ ಹಾಕ್ಬಿಟ್ಟಿದ್ದಾರೆ ಸರ್. ಎಷ್ಟು? 98,000ಕ್ಕೆ? 98,000ಕ್ಕೆ 1,90,000 ರೂಪಾಯಿ ಕಟ್ಲೇಬೇಕು ಅಂತ. ಆಯ್ತು ಸರಿ, ಆಯ್ತು ಅಂತ ಹೇಳಿ ಕಟ್ತಾನೆ ಇದೀನಿ, ಇನ್ನು ಆಗ್ತಾನೆ ಇಲ್ಲ. ಅದು ಅಲ್ದೆ ಇವಾಗ ಬ್ಯಾಲೆನ್ಸ್ ಇರೋದು ಇನ್ನ 20 ತಿಂಗಳು ಇದೆ. 20 ತಿಂಗಳಿಗೆ 4,000 ಅಂತ ಲೆಕ್ಕ ಹಾಕಿದ್ರೆ 80,000 ಹತ್ರ ಬರುತ್ತೆ. ನಿಮ್ಮ ಮಕ್ಕಳು ಕಟ್ಕೊಂಡು ಹೋಗ್ತಾ ಇರ್ಲಿ ಬಿಡ್ರಿ ಸರ್, ಸಾಕಾಗಿ ಹೋಗ್ಬಿಟ್ಟಿದೆ ಸರ್. ಇದು ಇದ್ರಲ್ಲಿ ಮಾತ್ರ ಎಲ್ಲಿ ತಗ್ಲಾಕೊಂಡ್ಬಿಟ್ನೋ ಅನ್ಸ್ಬಿಟ್ಟಿದೆ ಸರ್. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಸರ್. ಯಾರಿಗ್ ಗೊತ್ತಿದ್ದು ಸರ್ ಇದು ಏನೋ ಬಂದಿದಲ್ವಾ ಸರ್? ಮೋಸ್ಟ್ಲಿ ಏನೋ ಮೆಸೇಜ್ ಇರ್ಬೋದು ಅಂತ ಹೇಳಿ ಜಸ್ಟ್ ಓಪನ್ ಮಾಡಿದ್ರೆ ಪಟ್ ಅಂತ ಬಂದ್ ಬಿದ್ದೋಯ್ತು. ಮತ್ ವಾಪಸ್ ಕಟ್ಟೋಣ ಅಂತ ಹೋದ್ರೇನೆ ಕಟ್ಟಿಸ್ಕೊಳ್ಳಿಲ್ಲ ಸರ್. ಬಡ್ಡಿ ಮಕ್ಕಳು ಸೇಮ್ ಡೇನೆ ಹೋದ್ರೆ. ಆಕ್ಚುಲಿ ಇದು ನಮ್ಮ ವೈಫ್ ಅಕೌಂಟ್ ಅಲ್ಲಿ ಬಿದ್ದಿರೋ ಸರ್. ಆಕ್ಚುಲಿ ನನ್ನ ಅಕೌಂಟ್, ನಾನಂತ ಯಾವ್ದೇ ಕಾರಣಕ್ಕೂ ಈ ಲೋನ್ ಸವಸಕ್ಕೆ ಹೋಗೋನಲ್ಲ ನಾನು. ಆದ್ರೆ ನಮ್ಮ ವೈಫ್ ಏನ್ ಮಾಡಿದಾರೆ, ತಗೊಂಡು ಸರಿ ಏನ್ ಬಂದಿದೆ ಅಂತ ಹೇಳಿ ಚೆಕ್ ಮಾಡೋ ಅಷ್ಟೊತ್ತಲ್ಲಿ ಏನು ಅಪ್ಡೇಟ್ ಇಲ್ಲ, ಏನೇನು ಅಪ್ಡೇಟ್ ಇಲ್ಲ. 36% ಇಂಟ್ರೆಸ್ಟ್ ಅಂತೆ, 36%. ಅದು ಯಾವ ಪುರುಷತ್ಗೋಸ್ಕರ ಗೊತ್ತಿಲ್ಲ. ಆಯ್ತಾ? ಇಮಿಡಿಯೇಟ್ ಬಂದ್ ಬಿದ್ದಿದೆ, ನಾವು ಎತ್ಕೊಂಡೋಗಿ ಏನ್ಕ್ ಹಿಂಗ್ ಬಿದ್ದಿದೆ ಅಂತ ನಾವು ಕೇಳೋಣ ಅಂತ ಹೋದ್ರೆ ಆಲ್ರೆಡಿ ಬಿದ್ದ್ಬಿಟ್ಟಿದೆ ಸರ್, ಏನು ಮಾಡಕ್ ಆಗಲ್ಲ, ನಿಮ್ ತಿಂಗಳ ತಿಂಗಳ ಕಟ್ಲೇಬೇಕು ಅಂತ. ಏ ನಮಗ್ ಬೇಡ್ರಿ, ನಮಗ್ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ತಗೊಂಡ್ಬಿಟ್ಟಿದ್ರೆ ಮಾಡ್ಲೇಬೇಕು ಅಂತ. ಸರಿ ಆಯ್ತು, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಏನು ಕೇಳಲಿಲ್ವಾ? ಏನು ಕೇಳಿಲ್ಲ ಸರ್. ಏನು ಅಕೌಂಟ್ ಇತ್ತಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ ಸರ್. IDFC ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ? ಅಕೌಂಟ್ ಇಲ್ಲ, ಆಕ್ಸಿಸ್ ಬ್ಯಾಂಕ್ ಬಿದ್ದಿರೋ ಅಮೌಂಟ್ ಇದು. ಆಕ್ಸಿಸ್ ಬ್ಯಾಂಕ್ ಬಿದ್ದಿರೋ ಅಮೌಂಟ್ ಇದು. ಅದನ್ನ ಕೇಳ, ಏನು ಇದನ್ನು ಕೊಡಲ್ಲ ಸರ್. ಯಾಕಂದ್ರೆ ನಾನು ಕಸ್ಟಮರ್ ಫೋನ್ ಕೇಳಿದ್ರೆ ಇನ್ನು ಎಷ್ಟಿದೆ ಡೌಟ್. ಈಗ ಸರ್ ಬ್ಯಾಂಕ್ ಗೆ ಏನೋ ಒಂದ್ ಲಿಂಕ್ ಕ್ಲಿಕ್ ಮಾಡಿದ್ರಿ, ಇಲ್ಲ ಏನಾದ್ರೂ ಒಂದ್ ಇರುತ್ತೆ ನೋಡಿ, ನಿಮ್ ನೇಮ್ ಅಡ್ರೆಸ್ ಕೇಳೋದು, ಹೆಸರು ಕೇಳೋದು ಸರ್. ಅದೆಲ್ಲ ಎಂತದು ಕೇಳಿಲ್ಲ ಸರ್. ಯಾಕಂದ್ರೆ ನಾನು ಪಿನ್ ಟು ಪಿನ್ ನಾನು ಚೆಕ್ ಮಾಡಿದೀನಿ, ಯಾವ್ದೇ ತರದ್ದು ಇಲ್ಲ. ಮೆಸೇಜ್ ಇವತ್ ಕೊಟ್ಟು ಕೂಡ ಆ ಮೆಸೇಜ್ ಇಟ್ಟಿದೀನಿ ನಾನು. ಮತ್ತೆ ಏನ್ರಿ ಗೊತ್ತು ನಿಮ್ ಅಕೌಂಟ್ ಡೀಟೇಲ್ಸ್ ಸರ್? ಎಲ್ಲ ನಂಬರ್ ಇಂದ ಅಂತೆ ಸರ್. ಏನ್ ಹಿಂಗ್ ನಾನು ಕೇಳ್ದೆ, ನನ್ನ ಅಕೌಂಟ್ ಡೀಟೇಲ್ಸ್ ಗೊತ್ತಿಲ್ಲ, ಏನು ಇಲ್ಲ. ಅದ್ ಹೆಂಗ ಹಾಕಿದ್ರಿ ಅಂದ್ರೆ ಸರ್, ನಿಮ್ ಮೊಬೈಲ್ ನಂಬರ್ ಹಾಕಿದ್ ನಿಮ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಅಂತಾರೆ. ಗೊತ್ತಾಯ್ತಾ ನಮ್ ಜುಟ್ಟು ಯಾರ ಕೈಲಿದೆ ಅಂತ? ಹಂಗ್ ಕೇಳಿದಾಗ ನಾವ್ ಇನ್ನೇನ್ ಹೇಳಕಾಗತ್ತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು 2 ವರ್ಷ ಆಗ್ತಾ ಇದೆ ಸರ್, ಇನ್ನು ಮುಗಿತಾ ಇಲ್ಲ. ಆದ್ರೆ ಬ್ಯಾಲೆನ್ಸ್ ಟೆನ್ಯೂರ್ ಬಂದು ಇನ್ 20 ತಿಂಗಳು ತೋರಿಸ್ತಾ ಇದೆ. 20 ತಿಂಗಳು ಅಂದ್ರೆ 4,000 ಅಂದ್ರೆ 3,800 ಚಿಲ್ಲರೆ ಕಟ್ಟೋದಿದೆ. 838 ರೂಪಾಯಿ ಆಯ್ತಾ? ಲೆಕ್ಕ ಹಾಕಿದ್ರೆ 80,000 ರೂಪಾಯಿ ಹತ್ತತ್ರ ಗಂಟೆ ಬರುತ್ತೆ. ತೋರಿಸ್ತಾ ಇರೋದು ಬಂದು 1,01,900 ಚಿಲ್ಲರೆ ತೋರಿಸ್ತಾ ಇದೆ ಸರ್. ನಿಮ್ಗೆ ಅದ್ ಬಿದ್ದಿರೋದು ಎಷ್ಟು? 98,000. 98 ಅಲ್ಲ ಸರ್, ಅದ್ರಲ್ಲಿ ಎಲ್ಲ ಕಟ್ ಆಗಿ ಬಿದ್ದಿರೋದು. ಈಗ ನಿಮ್ಗೆ ನಿಮ್ಗೆ ಹೇಳಿ ಹೇಳಿ. ಕಟ್ ಆಗಿ ಬಿದ್ದಿರೋದು 93,000 94,000 ಬಿದ್ದಿರೋದು ಸರ್. 94 ಇಟ್ಕೊಳ್ಳೋಣ. ಹಾ ಸರ್. ಈಗ ನಿಮಗೆ ಎಷ್ಟು ವರ್ಷ ಕಟ್ಟಿದ್ದೀರಾ ನೀವು ಸರ್? ಆಲ್ಮೋಸ್ಟ್ ಇವಾಗ 28 ತಿಂಗಳಾಗಿದೆ ಸರ್. 28 ತಿಂಗಳಲ್ಲಿ 28 ತಿಂಗಳಾಗಿದೆ. ಎಷ್ಟು ಬರುತ್ತೆ ತಿಂಗಳಿಗೆ? 3,800 ರೂಪಾಯಿ ಬರುತ್ತೆ ಸರ್. 3,800 ರೂಪಾಯಿ. 38 ರೂಪಾಯಿ. ಹೌದು ಸರ್. ನೀವು ಲೋನ್ ಬೇಡ ಅನ್ನೋರು ಇಪ್ಪತ್ತೆಂಟು ತಿಂಗಳು ಹೆಂಗ್ ಕಟ್ಟಿದ್ರಿ? ಯಾಕೆ ಅವ್ರಿಗೆ ಬೇಡ ಅಂತೇಳಿ ನೀವು ಹೋಗಿ ಅಲ್ಲಿ ಅವ್ರ ಕುತ್ತಿಗೆ ಮೇಲೆ ಕುತ್ಕೊಂಡಿಲ್ಲ ನನ್ಗೆ ಸರ್? ಅವ್ರು ಏನೇ ನೀವು ಕುತ್ತಿಗೆ ಮೇಲಲ್ಲ, ಅವ್ರ ತಲೆ ಮೇಲೆ ಹೊಡೆದ್ರು ಕೂಡ ಬಡ್ಡಿ ಮಕ್ಳು ಕೇಳೋರಲ್ಲ. ಏ ನೀವು ತಗೊಂಡಿದ್ದೀರಾ ನಡೀರಿ ಆಚಿಕೆ, ನೀವು ತಗೊಂಡಿದ್ದೀರಾ ನಡೀರಿ ಆಚಿಕೆ, ಅಷ್ಟೇ ಬಿಟ್ರೆ ಇನ್ನೇನು ಹೇಳಲ್ಲ ಸರ್ ಅವರು. ಸರ್ ಎಂತೆಂತ ಮಾತು ಗೊತ್ತ ಬೈದಿರೋದು ನಾನು?
ಅಂತಂತ ಅಲ್ಕ ಮಾತ್ ಬೈದ್ರು ಅಂತ ನನ್ ಮಕ್ಳಿಗೆ ಏನು ಮಾನ ಮರ್ಯಾದೆ ಏನೂ ಇಲ್ಲ, ಬೈಸ್ಕೊಂತಾರೆ ಹೋಗ್ತಾರೆ. ಹಾ, ಅಂತವ್ರ ಹತ್ರ ನಾವ್ ಏನೇನ್ ಮಾತಾಡಕಾಗುತ್ತೆ? 20 ತಿಂಗಳು ಪೆಂಡಿಂಗ್ ಇದೆಯಾ? ಇನ್ನು 20 ತಿಂಗಳು ಪೆಂಡಿಂಗ್ ಇದೆ ಸರ್. 20 ತಿಂಗಳು ಅಂದ್ರೆ ಹಾ, ಈಗ 70,760 ರೂಪಾಯಿ ಪೆಂಡಿಂಗ್ ಇದೆ ನಿಮ್ಗೆ. ಹೌದು. ಸೊ 1,00,464 ರೂಪಾಯಿ ಕಟ್ಟಿದೀರಾ? ಹೌದು ಸರ್. ಆಯ್ತಾ, 90,224 ರೂಪಾಯಿ ಬಡ್ಡಿ. ಹೌದು ಹೌದು ಸರ್. ಏನು 1 to 2 ಎಷ್ಟು ವರ್ಷಕ್ಕೆ ಇದು? 4 ವರ್ಷಕ್ಕೆ ಸರ್. 4 months. 4 years. ಓಕೆ, ಏನು ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ? ಸರ್ ಏನಿಲ್ಲ, ಅಕೌಂಟ್ ಬಂದ್ ಬಿದ್ದಿರೋದು ಡಾಕ್ಯುಮೆಂಟ್ಸ್ ಇದೆ. ಅದ್ ನಾವು ಎತ್ಕೊಂಡು ಹೋಗಿ ರಿಟರ್ನ್ ಮಾಡಿಬೇಕಾದ್ರೂ ಅವ್ರಿಗೆ ಹೇಳಿದೀನಿ, ಈ ತರ ಎಲ್ಲ ನನಗ್ ಅವಶ್ಯಕತೆ ಇಲ್ದೇ ಇರೋ ನೀವು ಹಾಕಿದಿರ, ಈ ತರ ಮೆಸೇಜ್ ಕಳ್ಸಿದ್ರೆ ನಾವೇನು ಅಂತ ಓಪನ್ ಮಾಡೋ ಅಷ್ಟದಲ್ಲಿ ಬಂದ್ ಬಿದ್ದಿದೆ, ನಮ್ಗೆ ಅವಶ್ಯಕತೆ ಇಲ್ಲ, ತಗೊಳ್ರಿ ವಾಪಸ್ ಅಂತ ಹೇಳಿದಿರಿ. ಆದ್ರೂ ನೀವು ಅಕೌಂಟ್ ಬಿದ್ದಾದ್ಮೇಲೆ ನಾವೇನು ಮಾಡೋದಕ್ ಬರೋದಿಲ್ಲ ಸರ್, ನೀವು ಕಟ್ಲೇಬೇಕು ಅಂತ ಹೇಳಿದ್ದಾರೆ. ಆಯ್ತಾ, ಅದು ಸರ್ ಏನಂತ ಕೇಸ್ ಹಾಕೋಣ? 20 ತಿಂಗಳು ಲೋನ್ ಕಟ್ಟಕ್ ಬರುತ್ತೆ ನಿಮ್ಗೆ. ಅವ್ರು ಯಾಕೆ ನಿಮ್ಗೆ, ಅವ್ರು ಹೋಗ್ಬಿಟ್ರು ನೋಡಿ ಸರ್ ನಮ್ಗೆ ಬೇಡ ಅಂದ್ರು, ನೀವು ಈ ತರ ಹಿಂಗ್ ಮಾಡಿದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ RBI ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಈಗ ಯಾಕೆ ನಿಮ್ಗೆ ಇದೆಲ್ಲ ಏನು ಮಾಡಿಲ್ಲ ಸರ್? ಅವ್ರು ನಾವು ಇಲ್ಲಿ ಹೇಳ್ತೀನಿ ಕೇಳಿ ಸರ್, ನೀವು ಯಾವ್ದೇ ಒಂದು ಅಕೌಂಟ್ ಅಲ್ಲಿ ದುಡ್ಡು ಇಟ್ರು, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇವಾಗ ಪ್ರೆಸೆಂಟ್ ಬಿದ್ದಿರೋದು ಆ ಬ್ಯಾಂಕ್ಸ್ ಅಲ್ಲಿ, ನನ್ನ 3 ತಿಂಗಳು ಲೋನೇ ಕಟ್ಟಲಿಲ್ಲ, ನನಗೇನಕ್ಕಪ್ಪ ಅವ್ರು ದುಡ್ಡು ಬಿದ್ದೆ ಆಯ್ತಾ, ಅವ್ರು ತಕೊಂಬಿಡ್ಲಿ, ನನ್ಗೆ ಅದ್ರ ತೊಂದರೆ ಇಲ್ಲ. ಅದನ್ನ ಮೈನಸ್ ಮೈನಸ್ ಮಾಡೋದು 1,500, 2,000, 3,000, ಟೋಟಲ್ 16,000 ರೂಪಾಯಿ ಬರೀ ಬೋನ್ಸ್ ಚಾರ್ಜ್ ಹಾಕೋರೆ ಸರ್. 16,000 ರೂಪಾಯಿ ಬರೀ ಬೋನ್ಸ್ ಚಾರ್ಜ್ ಕಟ್ಟದೆ, ಅವ್ರು ತಕೊಂಡೇ ಇರೋದಕ್ಕೆ 16,000 ರೂಪಾಯಿ ಬೋನ್ಸ್ ಚಾರ್ಜ್ ಹಾಕಿ ಮತ್ತೆ ಎಕ್ಸ್ಟ್ರಾ ಲೋನ್ ಅಮೌಂಟ್ಗಳು ಪೇ ಮಾಡಿರೋದು. ಹಾ, ಈ ತರ ಅದಾದ್ಮೇಲೆ ನಾನು ಸರಿ ಇನ್ನೊಂದು ಲೋನ್, ನನ್ನ ಪರ್ಸನಲ್ ನಮ್ಮ ವೈಫ್ದು ಎಜುಕೇಶನ್ ಲೋನ್ ಒಂದಿತ್ತು ಸರ್ ಆಕ್ಸಿಸ್ ಅಲ್ಲಿ. ಏನಿದು ಅವಾಗ ಅವಾಗ 1,000, 2,000, 1,000, 2,000 ಕಟ್ ಆಗ್ತಾನೆ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಯೋಚನೆ ಮಾಡಿದೆ, ಸರಿ ಆಕ್ಸಿಸ್ ಬ್ಯಾಂಕೇ ಬೇಡ, ಅದನ್ನ ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಲೋನ್ ನ ಇನ್ನೊಂದು ಅಕೌಂಟ್ ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ ಸರ್. ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದಾಗ ನನಗೆ ಯಾವ್ದೇ ತರ ತೊಂದರೆ ಆಗ್ಲಿಲ್ಲ. ಈ ನನ್ನ ಮಕ್ಳು ಫೋನ್ ಮೇಲೆ ಫೋನ್, ಸರ್ ನಿಮ್ದು ಅಮೌಂಟ್ ಕಟ್ಟಿಲ್ಲ, ಅಮೌಂಟ್ ಕಟ್ಟಿಲ್ಲ, ಆದ್ರೆ ನಾನು ಆ ಬ್ಯಾಂಕ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀನಿ, ನಾನು ಇಲ್ಲಿ ಏನಿದೆ ಮ್ಯಾನ್ಯಲ್ ಆಗಿ ನಾನು ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಸಿಸ್ ಏನಿದೆ ಪರ್ಸನಲ್ ಲೋನು, ಎಜುಕೇಶನ್ ಲೋನ್ ಏನಿದೆ ಅದನ್ನ ನಾನು ತಗೊಂಡು ನಾನು ನನ್ನ ಮ್ಯಾನ್ಯಲ್ ಆಗಿ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಯಾವ್ದೇ ತರ ತೊಂದರೆ ಇಲ್ಲ. ಈ ನನ್ನ ಮಕ್ಳು 3,800 ಚಿಲ್ಲರೆ ಏನಿದೆ ಇವರು 2ನೇ ತಾರೀಕು ನೀವು ಕಟ್ಟಲೇಬೇಕು ಅಂತ ಹೇಳಿ, ಸರಿ ಹಾಳಾಗಿ ಹೋಯ್ತು, ಇನ್ನೇನ್ ಮಾಡೋಕ್ಕಾಗಲ್ಲ, 28 ತಿಂಗಳೇ ಕಟ್ಟಿದ್ದೀನಿ, ಇನ್ನು 20 ತಿಂಗಳು ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನ ಕೊನೆಗೆ ದೇವ್ರು ಬಂದಾಗ ನೀವು ಬಂದ್ರಿ ಧ್ವನಿ ಎತ್ತಿದ್ದೀರಾ, ಹಂಗಾಗಿ ನಾನು ಖುಷಿ ಬಿದ್ದು ನಾನು ನಿಮ್ಗೆ ಕಾಲ್ ಮಾಡಿದ್ದೀನಿ ಸರ್ ಇವತ್ತು. ಈ ತರ ಅಂದ್ರೆ 1 ಲಕ್ಷ ಕೊಟ್ರೆ ಇವ್ರು 1 ಲಕ್ಷ ಬರೀ ಬಡ್ಡಿ ಕೊಡ್ಬೇಕು ಸರ್, ನಾವು ಮಿಡಲ್ ಕ್ಲಾಸ್ ಜನ ಎಲ್ಲಿಂದ ಅಂತ ಉದ್ದಾರ ಆಗೋದು. ಹ ಅಲ್ಲ, ಏನೋ ಇರೋವ್ರ ಮಾಡೋವ್ರ ಏನೋ ತಡ್ಕೊಂಡು ಮಾಡೋದಕ್ಕೆ ಏನೋ ಒಂದು 50,000 ಸಂಬಳನ ಪಡೆದ ಸರ್, ನನ್ಗೆ ಹೋಗ್ತಾ ಇರೋ ಡ್ರೈವಿಂಗ್ ಕೆಲ್ಸಕ್ಕೆ. ಡ್ರೈವಿಂಗ್ ಕೆಲ್ಸ ಸರ್ ಮಾಡೋದು, ನಿಮ್ ಲೈಫ್ ಅಲ್ಲೇ ಡ್ರೈವ್ ಮಾಡ್ಬಿಟ್ರಲ್ಲ ಇವರು, ಏನ್ ಮಾಡ್ತೀರಾ ಸರ್? ಇವ್ರಿಗಂದ ಅಂತಿಂತ ಅಂತ ಸಾವಂತ ಬರಲ್ಲ ಬಿಡಿ ಸರ್, ಆ ಬ್ಯಾಂಕ್ ಅದ್ ಏನಾಗಿ ಹೋಗುತ್ತೋ ಗೊತ್ತಿಲ್ಲ, ಯಾರು ಒಬ್ರು ಕೇಳದೆ ಇರೋದಕ್ಕೋಸ್ಕರ ಇದು ಇವ್ರು ಈ ತರ ಮಾಡ್ತಾ ಇದಾರೋ ಗೊತ್ತಿಲ್ಲ. ಕೆಟ್ಟವ್ರಿಗೆ ಸಪೋರ್ಟ್ ಮಾಡ್ತಾ ಇರೋಂತ ಕಾಲ ಇದು, ಏನು ಮಾಡಕ್ಕಾಗಲ್ಲ. ಅದು ನಿಜಾನೇ ತಗೊಳ್ಳಿ ಸರ್. ಇಂತ ಇವ್ರು ಏನ್ ಮಾಡ್ಬಿಟ್ಟವ್ರ ಅಂದ್ರೆ ಸರ್, ಯಾರು ಹೆಂಗನ ಆಗ್ಲಿ ದೊಡ್ಡವ್ರ ಆಗ್ಬಿಡಿದೆ ಗೊತ್ತಾ ಈ ಕಲಿಯುಗದಲ್ಲಿ. ಹಾ ಸರ್, ಕಲಿ 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 ಅಂತ ನನ್ನ ಮಗಂದು ಪಾಠ ಕಲಿಸ್ತಾನೆ ಇದಾರೆ ಹೊರತು ಹೌದೌದು ಒಂದ್ ಅಂತ್ಯ ಅನ್ನೋದು ಕೊಡ್ತಾ ಇಲ್ಲ. ಅಂತ್ಯ ಅನ್ನೋದು ಈ ಸರ್, ಈ ಅಂತ್ಯ ಅನ್ನೋದು ಈ ಇದ್ರಲ್ಲಿ ಇಲ್ವೇ ಇಲ್ಲ ಸರ್, ಹಂಗಾಗೋಗ್ಬಿಟ್ಟಿದೆ. ಇವ್ರೆಲ್ಲ ಬೆಳಿಗ್ಗೆನೆ ಲೂಟಿ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ, ಇನ್ ನಮ್ಮಂತವ್ರ ಎಲ್ಲಿಂದ ಬಿಡ್ತಾರೆ ಸರ್ ಇವ್ರೆಲ್ಲ. ಪಾಪ ಏನು ಗೊತ್ತಿಲ್ದೆ ಇರೋರು, ಏನು ಅಮಾಯಕ ಅವರು, ನಮ್ಗನ ಇಷ್ಟು ಅಟ್ ಲೀಸ್ಟ್ ಸ್ವಲ್ಪ ಓದು ಬರ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಬರ್ತಾ ಐತೆ, ಸರಿ ಆಯ್ತು. ಇನ್ ಕೂಲಿ ಕಾರ್ಮಿಕರೇನು, ಅವ್ರು ದಿನಗೂಲಿ ಮಾಡೋರು, ಅವ್ರು ಇನ್ನೇನು ಪರಿಸ್ಥಿತಿ ಸರ್? ಈ ತರ ಎಲ್ಲ ಎಜುಕೇಟೆಡ್ ಆಗಿದ್ದೀರಲ್ಲ, ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದಲ್ಲ. ನಾನು ಲೈವ್ ಅಲ್ಲಿ ಹೇಳಿದ್ದೆ ತಾನೇ, ಯಾರು ಕಾಲ್ ಮಾಡ್ಬೇಡಿ ದಯವಿಟ್ಟು, ನನಗೆ ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿ. ಯಾಕೆ ಮಾಡ್ಲಿಲ್ಲ ಸರ್? ಆಕ್ಚುಲಿ ಅದ್ ನನ್ ವಿಡಿಯೋ ನೋಡ್ಲಿಲ್ಲ ಸರ್, ನಾನು ಆಕ್ಚುಲಿ ನಂದು ಫ್ರೆಂಡ್ ಪೇಜ್ ಅಲ್ಲಿ ನಿಮ್ದು ಅವಾಗ ಅವಾಗ ರೆಕಾರ್ಡೆಡ್ ವಿಡಿಯೋ ಬರ್ತಾ ಇತ್ತು. ಆಯ್ತಾ, ಸೊ ಅದು ಹಂಗಾಗಿ ನಾನು ಅದನ್ನ ನೋಡ್ಬಿಟ್ಟು ಸರಿ ಮೆಸೇಜ್ ಅಲ್ಲಿ ಟೆಕ್ಸ್ಟ್ ಅಲ್ಲಿ ನಿಮ್ ವಾಟ್ಸಪ್ ಇನ್ವೈಟ್ ಅಂತ ತೋರಿಸ್ತಾ ಇತ್ತು, ಮೇಲೆ ನಿಮ್ ನಂಬರ್ ಇತ್ತಲ್ವಾ, ಸೊ ಹಂಗಾಗಿ ನಾನು ಅದಕ್ಕೆ ಕಾಲ್ ಮಾಡಿದೆ ಹೊರತು ನನಗೆ ಬೇರೆ. ಹಾ ಸರ್, ನನ್ನ ಹೆಸರು ವಿನಾಯಕ್ ಅಂತ ಸರ್. ವಿನಾಯಕ? ಹೌದು. ನನಗೆ ಈಗ 101 ನಂಬರ್ ತಾನೆ ಮಾಡಿದ್ದೀರಾ? ಹೌದು ಹೌದು ಸರ್. ನನಗೆ 444 ಮಾಡಿರೋದು ಸರ್ ಲಾಸ್ಟ್. ಅಲ್ಲಿ 101 ಕಾಣ್ತಲ್ಲ? ಹಾ ಸರ್.
ಆ ನಂಬರ್ಗೆ ನಿಮ್ದು ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅದ್ ಕಳಿಸಿ. ಈ 444 ವಾಟ್ಸ್ಆಪ್ ಇಲ್ಲ, ಓಕೆ. ಈ 101ಗೆ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅದು ನಿಮ್ಗೆ ಇವಾಗ್ಲೇ ಇಮಿಡಿಯೇಟ್ ಆಗಿ ಕಳ್ಸ್ಬೇಕು ನೀವು. ಕಳ್ಸ್ಕೊಡ್ತೀನಿ ಸರ್. ಜೊತೆಗೆ ನಾನು ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ. ಓಕೆ ಸರ್. ಓಕೆನಾ? ಯಾಕಂದ್ರೆ ನಿಮ್ಮಂತವ್ರ ಗೆಸ್ಟ್ ಆಗಿದೆ ಅನ್ನೋದು ಅವರೆಲ್ಲ ಬರ್ಬೇಕು ಹೊರಗೀಗ. ಆಸೆ ಏನಂದ್ರೆ ಎಲ್ಲರೂ ಹೊರಗ್ ಬರ್ಲಿ. ನೀವು ಈಗ ಒಂದು ಹೋರಾಟ ಅನ್ಕೊಳ್ತಾ ಇದ್ದೀನಿ ಸರ್. ಇಲ್ಲ ಸರ್, ಮಾಡ್ಲೇಬೇಕು ಸರ್ ಇಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ತರ ಅನ್ಯಾಯ ಆಗ್ತಾ ಇದೆ. ನನಗೆ ಏನ್ ಗೊತ್ತಬೇಕಾಗಿರೋದು, ಆ ಹೋರಾಟದಲ್ಲಿ ನನಗೆ MLAಗಳು MPಗಳು ಅವರು ಇವರು ಅದು ಇದು ಬೇರೆಯವರು ಹೋರಾಟಗಾರರು ಬೇಡ. ಹೌದು, ಯಾರ್ ನೊಂದಿದ್ದಾರೆ ಅವರೆಲ್ಲ ಬಂದು ನಿಂತ್ಕೋಬೇಕು. ಬಟ್ ಎಷ್ಟ್ ಜನ ಬಂದು ನಿಂತ್ಕೊಳ್ತಾರೆ ನೋಡೋಣ. ನಾನು 4-5 ಆಪರೇಷನ್ ಗಳು ಕೈಗೆ ಇಟ್ಕೊಂಡಿದ್ದೀನಿ, 4. ಇದರಲ್ಲಿ ಜನ ನೀವೆಲ್ಲ ಹೇಗ್ ಸ್ಪಂದಿಸ್ತೀರಿ, ಹೇಗ್ ಬೆಂಬಲ ಕೊಡ್ತೀರಿ, ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಗೆ ನಾನು ಹೋಗೋದ ಬೇಡ ಅಂತ ನಿರ್ಧಾರ ತಗೊಳ್ತೀನಿ. ಮಾಡ್ತೀರಿ ನಮ್ ಚಾನಲ್ ಅನ್ನೇ. ಓಕೆ ಸರ್, ನನಗೆ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿ. ಓಕೆ ಓಕೆ ಸರ್, ಈಗ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.